ಕಿಲೋಮೀಟ್ರು ಈ ಗಾಡಿನ ಉಡುಪಿಯಿಂದ ಬೆಂಗಳೂರಿಗೂ ಓಡಿಸ್ಕೋ ಬಂದಿದ್ದಾರೆ. ಅದು 6.5 ಲೀಟ್ರ್ ಪೆಟ್ರೋಲ್ ಖರ್ಚು ಮಾಡಿಕೊಂಡು. ಸೊ ನೋಡ್ಬೋದು ಇಲ್ಲಿ ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ. 10 ಕಿಲೋಮೀಟ್ರ್ ಪೆಟ್ರೋಲಲ್ಲಿ ಓಡಿಸಿದ್ರೆ ನಾವು 6 ಕಿಲೋಮೀಟ್ರ್ ರೀಜನರೇಟ್ ಆಗುತ್ತೆ. ಓ ಸೂಪರ್ ಇದು. ಈಗ ಈ ಗಾಡಿನ ನಾವು ಸರ್ವಿಸ್ನ ಮನೆಯಲ್ಲಿ ನಾವೇ ಮಾಡ್ಕೋಬೋದಾ? ಅಯ್ಯೋ ನಿಂಗೆ ಹೋಗ್ತಾ ಇದೆ ಇದು. ಹೋಯ್ ಸಿಕ್ಸಿ 3 ಅವರ್ಸ್ ಚಾರ್ಜ್ ಮಾಡಿದ್ರೆ ಸಾಕ ಈ ಗಾಡಿ? ವಾ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ನಾರ್ಮಲಾಗಿ ನೀವು ನನ್ನ ಗಾಡಿ ವೀಡಿಯೋಗಳೆಲ್ಲ ನೋಡ್ತಾ ಇರ್ತೀವಿ. ಹಬ್ ಮೋಟೋದಕ್ಕೆಲ್ಲ ಕನ್ವರ್ಟ್ ಮಾಡಿರೋದು ನಮ್ಮ ಜಗದೀಶ್ ಅವ್ರ ಜೊತೆ. ಬಟ್ ಇವತ್ತು ಕಂಪ್ಲೀಟ್ ಡಿಫ್ರೆಂಟು. ನಮ್ಮ ಜಯಪ್ರಕಾಶ್ ಅವ್ರು ಸಿಕ್ಕಿದ್ದಾರೆ. ಅವರು ಉಡುಪಿಯಿಂದ ಬಂದಿದ್ದಾರೆ, ಗಾಡಿನ ಮಾಡಿಕೊಂಡು ಸೇಮ್ ಹಬ್ ಮೋಟೋರೆಲ್ಲ ಯೂಸ್ ಮಾಡಿದ್ದಾರೆ. ಬಟ್ ಇದು ಕಂಪ್ಲೀಟ್ಲಿ ಡಿಫ್ರೆಂಟು ಮಹೀಂದ್ರ ಸೆಂಚುರೋ ಗಾಡಿಗೆ ಮಾಡಿರೋದು. ಸೊ ಏನಪ್ಪ ಅಂದರೆ, ನೀವು ನಾರ್ಮಲಾಗಿ ಗಾಡಿ ಓಡಿಸ್ಬೇಕಾದ್ರೆ ನಾವು ಮಾಡ್ತಿರೋ ಗಾಡಿಗಳಲ್ಲಿ ರೀಜನರೇಟ್ ಆಗ್ತಾ ಇರಲಿಲ್ಲ. ಲೈಕ್ ಪೆಟ್ರೋಲಿಂದ ಕನ್ವರ್ಟ್ ಪೆಟ್ರೋಲ್ ಓಡಿಸ್ಬೇಕಾದ್ರೆ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರಲಿಲ್ಲ. ಬಟ್ ಇದು 100% ನೀವೊಂದು 50-60 ಕಿಲೋಮೀಟರ್ಸ್ ಹೋಗೋಷ್ಟರಲ್ಲಿ ಗಾಡಿ ಪಕ್ಕ ಒಂದು 70-80 ಕಿಲೋಮೀಟರ್ಸ್ ಹೋಗೋಷ್ಟು ಚಾರ್ಜ್ ಆಗಿಬಿಡುತ್ತೆ, ಮತ್ತು ಇ ವಿ ಕನ್ವರ್ಟ್ ಮಾಡ್ಕೋಬೋದು. ಸೊ ಆ ಥರ ಮಾಡಿರೋ ಗಾಡಿ ಇದು. ತುಂಬಾ ಅಡ್ವಾನ್ಸ್ ಫೀಚರ್ಸ್ ಎಲ್ಲ ಇದೆ, ಕ್ರೇಜಿ ಕ್ರೇಜಿಯಾಗೆಲ್ಲ ಮಾಡಿದ್ದಾರೆ. ನಿಮಗೆ ಫಸ್ಟು ಬ್ಯಾಟ್ರಿ ತೋರಿಸ್ಬಿಡ್ತೀನಿ ಎಲ್ಲಿದೆ ಅಂತ ನೋಡಿ, ಎಷ್ಟು ನೀಟಾಗಿದೆ ಅಂತ. ಓ ನೋಡಿ ಇಲ್ಲಿ ಇಲ್ಲಿ ಬ್ಯಾಟ್ರಿ ಇದೆ, ಕಂಟ್ರೋಲರು, ಸ್ವಿಚ್ಚು, ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮು ಎಲ್ಲ ಫುಲ್ ನೋಡಿ ಎಷ್ಟು ನೀಟಾಗಿದೆ ಅಂತ. ಕಂಪ್ಲೀಟಾಗಿ ನಿಮಗೆ ಆಚೆ ಕಡೆಯಿಂದ ನೋಡಿದ್ವೆ, ನೋಡಿ ತೋರಿಸ್ತೀನಿ ಇಲ್ಲಿಂದ ನೋಡಿದ್ವೆ, ಏನು ಮಾಡಿಫಿಕೇಶನ್ ಆಗೇ ಇಲ್ಲ, ಗಾಡಿ ಆ ಥರ ಇದೆ ಕರೆಕ್ಟನ್ನೇ. ಸೊ ನೋಡಿ ಹಬ್ ಮೋಟರ್ ಯೂಸ್ ಮಾಡಿದ್ದಾರೆ. ಇದು ನೋಡಿ ಮಡ್ಗಾರ್ಡು ಎಲ್ಲನೂ, ನಿಮ್ಗೆ ಆಚೆ ಕಡೆ ನೋಡೋ ಏನು ಅನಿಸೋದೇ ಇಲ್ಲ, ಆ ಥರ ಇದೆ, ಕ್ರೇಜಿ ಆಗಿದೆ. ಸೀರಿಯಸ್ಸಾಗಿ ಚೆನ್ನಾಗಿ ಮಾಡಿದ್ದಾರೆ. ಲುಕ್ಸು ಅಷ್ಟೇ ಸೇಮು, ಗಾಡಿ ಒರಿಜಿನಲ್ ಲುಕ್ ಏನಿದೆ ಹಂಗೆ ಇದೆ. ಲೈಟಾಗಿ ಒಂದು ಸ್ವಲ್ಪ ಸ್ವಲ್ಪ ಚೇಂಜಸ್ ಇದೆ, ಬಟ್ ನಿಮ್ಗೆ ಅಷ್ಟು ಚೇಂಜಸ್ಸು ನೋಡಿದ ತಕ್ಷಣ ಗೊತ್ತಾಗಲ್ಲ. ರೋಡಲ್ಲಿ ಓಡಿಸ್ಕೊ ಬರಬೇಕಾದ್ರೆ, ಇವರು ಈ ಗಾಡಿನ ಉಡುಪಿಯಿಂದ ಬೆಂಗಳೂರಿಗೂ ಓಡಿಸ್ಕೊ ಬಂದಿದ್ದಾರೆ. ಅದು 6.5 ಲೀಟ್ರ್ ಪೆಟ್ರೋಲ್ ಖರ್ಚು ಮಾಡಿಕೊಂಡು, 6 ಲೀಟರ್ ಪೆಟ್ರೋಲಲ್ಲಿ ಆರಾಮಾಗಿ ಇ ವಿ ಮತ್ತು ಪೆಟ್ರೋಲ್ ಎರಡೂ ಯೂಸ್ ಮಾಡಿಕೊಂಡು ಉಡುಪಿಯಿಂದ ಬಂದಿದ್ದಾರೆ. ಒಂದು 500 ಕಿಲೋಮೀಟರ್ಸ್ ಅಂದ್ಕೊಳ್ಳಿ. ಆಮೇಲೆ ಇಲ್ಲೂ ಬಂದು ಬೆಂಗಳೂರೆಲ್ಲ ಸುತ್ತಾಡಿದ್ದಾರೆ, ಶಿವಾಜಿನಗರ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸುತ್ತಾಡಿದ್ದಾರೆ. ಕ್ರೇಜಿ ಅಂತಲೇ ಹೇಳ್ಬೋದು, ಫುಲ್ ಎಲ್ಲ ಇ ವಿಲೇ ಸುತ್ತಾಡಿರೋದು. ಸೊ ಈ ಥರ ಗಾಡಿನ ನೀವು ಆರಾಮಾಗಿ ಮಾಡಿಸ್ಕೋಬೋದು. ಮಾಡಿಸ್ಕೋಬೇಕು ಅಂದರೆ ಜಯಪ್ರಕಾಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇ ಬೈಕ್ಸ್ ಮಣಿಪಾಲ್ ಅಂತ ತುಂಬ ಫೇಮಸ್ ಇದ್ದಾರೆ ಉಡುಪಿಲಿ, ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಗಾಡಿ ಬಗ್ಗೆ ಇವಾಗ ಏನೇನು ಮಾಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡ್ಬೋದು ಇಲ್ಲಿ ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ. ಹಬ್ ಮೋಟರ್ ಡೀಟೇಲ್ಸು, ಗಾಡಿ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಅವ್ರಿಗೆ ಆಮೇಲೆ ಕೇಳ್ತೀನಿ. ಸೊ ಫಸ್ಟು ರಫ್ ಆಗಿ ನಾನು ಹೇಳ್ತಿದ್ದೀನಿ ಏನೇನು ಮಾಡಿದ್ದಾರೆ ಅಂತ. ಇಲ್ಲಿ ಹಬ್ ಮೋಟರ್ ಇದೆ, ಮತ್ತು ಇಲ್ಲಿ ಬ್ಯಾಟ್ರಿ ಇದೆ, ಸ್ವಿಚ್ಚು ಎಲ್ಲ ಅಲ್ಲೇ ಇದೆ. ನೆಕ್ಸ್ಟು ಈ ಕಡೆ ಬರ್ತೀವಿ ಅಂದರೆ ಇದು ನೋಡಿ, ಇ ವಿ ಆನ್ ಮಾಡ್ಕೋತೀವಿ ಅಂದರೆ ಒಂದು ಕೀ ಇದೆ ಇಲ್ಲಿ. ಸೊ ನಾವು ಫಸ್ಟ್ ಬಟನ್ ಇಡ್ತಿದ್ವಿ, ಇವ್ರ ಕೀನೇ ಇಟ್ಟಿದ್ದಾರೆ, ಹಿಂಗೆ ಕೀ ಇಟ್ಟಿದ್ದಾರೆ. ಮತ್ತು ಇದು ನೋಡಿ ಪೆಟ್ರೋಲ್ ಆನ್ ಮಾಡ್ಕೋಬೇಕು ಅಂದರೆ ಹಿಂಗೆ ಆನ್ ಮಾಡ್ಕೋಬೋದು. ಇಲ್ಲಿ ಮೀಟ್ರೆಲ್ಲ ಬರುತ್ತೆ, ಬಟ್ ನಾರ್ಮಲಾಗಿ ನಾವು ಮಾಡಬೇಕಾದ್ರೆ ಪೆಟ್ರೋಲ್ ಆನ್ ಮಾಡಿಕೊಂಡ್ರೆ ಬ್ಯಾಟ್ರಿ ಡೆಡ್ ಆಗ್ತಿತ್ತು. ಅಂದರೆ ಇದಕ್ಕೆ ಇಂಟರ್ನಲ್ ಒಂದು ಬ್ಯಾಟ್ರಿ ಕೊಟ್ಟಿರ್ತಾರೆ ಗೊತ್ತಾ ನಿಮಗೆ, ಚಿಕ್ಕದಾಗಿ ಎಕ್ಸೈಟು ಇಲ್ಲಾಂದರೆ ಆ್ಯಂಪೈರ್ ಯಾವುದಾದ್ರು ಬ್ಯಾಟ್ರಿ ಕೊಟ್ಟಿರ್ತಾರಲ್ಲ, ಅದು ಡೆಡ್ ಆಗ್ತಾ ಇತ್ತು. ಬಟ್ ಈ ಗಾಡೀಲಿ ಡೆಡ್ಡೆಲ್ಲ ಏನೂ ಆಗಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೋಡಿ ಪೆಟ್ರೋಲ್ ಯೂಸ್ ಮಾಡ್ಕೊಂಡು ಪೆಟ್ರೋಲು ಅವಾಗಿದ್ದ ಇ ವಿ ಆಫ್ ಮಾಡಿಬಿಟ್ಟು ಪೆಟ್ರೋಲ್ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಇ ವಿ ಯೂಸ್ ಮಾಡ್ಕೋಬೋದು. ಸೊ ಕೀಗೆಲ್ಲ ಕೊಟ್ಟಿದ್ದಾರೆ. ಸೊ ಈ ಕಡೆ ಬನ್ನಿ, ಇವಾಗ ಇದು ತೋರಿಸ್ತೀನಿ ನಿಮಗೆ. ಸೊ ನೆಕ್ಸ್ಟು ಇಲ್ಲಿ ನಿಮಗೆ ಗೇರ್ ಲಾಕಿಂಗ್ ಕೊಟ್ಟಿದ್ದಾರೆ. ಅಕಸ್ಮಾತ್ ನೀವು ಅಪ್ಪಿ ತಪ್ಪಿ ಗೇರ್ ಹಾಕ್ಬಿಟ್ರೆ ಹಬ್ ಮೋಟರ್ ಹೋಗ್ಬಿಡುತ್ತೆ ಅಂದರೆ ಫುಲ್ ಕಂಪ್ಲೀಟ್ ಕ್ರ್ಯಾಶ್ ಆಗಿಬಿಡುತ್ತೆ. ಸೊ ಅದೆಲ್ಲ ಆಗಬಾರ್ದು ಅಂತ ಕಂಪ್ಲೀಟ್ ಗೇರ್ ಲಾಕ್ ಕೊಟ್ಟಿದ್ದಾರೆ. ಗೇರ್ ಲಾಕ್ ಅಂದರೆ ಯಾವುದು, ಕೀ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ನೀವು ಇ ವಿ ಯೂಸ್ ಮಾಡಬೇಕಾದ್ರೆ ಈ ಕೀ ಹಾಕಿ ಲಾಕ್ ಮಾಡಿಬಿಟ್ರೆ ಗೇರ್ ಲಾಕ್ ಆಗಿಬಿಡುತ್ತೆ. ಸೊ ಇದ್ರ ಮೇಲೆ ನಿಂತ್ಕೊಂಡ್ರು ನೋಡಿ, ಎಷ್ಟು ಪ್ರೆಸ್ ಮಾಡೋದು ಗೇರ್ ಬೀಳಲ್ಲ. ಅದೇ ಇದನ್ನು ತೆಗೆದುಬಿಟ್ರೆ ಈ ಕೀ ವಾಪಸ್ ಹೋಗ್ಬಿಡುತ್ತೆ. ವಾಪಸ್ ಹೋದರೆ ಆರಾಮಾಗಿ ನಿಮಗೆ ಗೇರ್ ಬೀಳುತ್ತೆ, ಫ್ಯೂಲ್ ಎಲ್ಲ ಯೂಸ್ ಮಾಡ್ಕೊಂಡು ಪೆಟ್ರೋಲ್ ಥರ ಓಡಿಸ್ಬೋದು. ನೋಡಿ ಇದಕ್ಕೆ ಜುಗಾರ್ಡ್ ಅಂದರೆ ನಿಮಗೆ ನಾರ್ಮಲಾಗಿ ಒಂದು 50 ರುಪೀಸ್ 60 ರುಪೀಸ್ದು ಕೀ ಬರೋದು ಗೊತ್ತಾ, ಆ ಕೀನ ಯೂಸ್ ಮಾಡಿದ್ದಾರೆ. ಸುಮ್ಮನೆ ಹಿಂಗೆ ಹಾಕಿ ಹಿಂಗೆ ತೆಗೆಯೋದು ಅಷ್ಟೇ. ತುಂಬಾ ಸಿಂಪಲಾಗಿ ಜುಗಾರ್ಡಾಗಿ ಮಾಡಿರೋ ಗಾಡಿನೇ, ಕ್ರೇಜಿಯಾಗಿ ಮಾಡಿದ್ದಾರೆ. ಸೀರಿಯಸ್ಸಾಗಿ ಸ್ವಿಂಗ್ ಆಮೇಲೆ ಚೇಂಜ್ ಇದೆ, ಚಾರ್ಸಿ ಲೈಟಾಗಿ ಚೇಂಜ್ ಆಗಿದೆ, ಆಮೇಲೆ ಸಸ್ಪೆನ್ಷನ್ ಅಷ್ಟೇ ಲೈಟಾಗಿ ಒಂದು ಸ್ವಲ್ಪ ಟ್ಯೂನಪ್ ಎಲ್ಲ ಮಾಡಿಸಿದ್ದಾರೆ, ಕ್ರೇಜಿಯಾಗಿ ಮಾಡಿಸಿದ್ದಾರೆ. ಗಾಡಿನೂ ಚೆನ್ನಾಗಿದೆ, ಓಡ್ಸ್ ನೋಡಿದೆ, ಪಿಕಪ್ ಅಂತೂ ಕ್ರೇಜಿಯಾಗಿದೆ. ಪಿಕಪ್ಪು, ಬ್ರೇಕಿಂಗ್ ಸಿಸ್ಟಮು ಎಲ್ಲನೂ ಸಕ್ಕದಾಗಿದೆ. ಸೊ ಗಾಡೀಲಿ ಏನೇನು ಮಾಡಿದ್ದಾರೆ ಅಂತೆಲ್ಲ ಅವ್ರ ಹತ್ರನೇ ಕೇಳಿಸ್ತೀನಿ, ಬನ್ನಿ. ಹಾಯ್ ಸರ್. ಸೊ ಇವರೇ ನೋಡಿ ಜಯಪ್ರಕಾಶ್ ಅಂತ, ನಾನು ಹೇಳಿದ್ನಲ್ಲ ಉಡುಪಿಯಿಂದ ಬಂದಿದ್ದಾರೆ. ಸರ್ ಗಾಡಿ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಹೇಳಿ, ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಒಂದು 2 ನಿಮಿಷ ಹೇಳಿ. ನಾನು ಉಡುಪಿಯಿಂದ ಬಂದಿದ್ದೇನೆ, ನಾನು ಈ ಬೈಕ್ ಮಣಿಪಾಲ್ ಅಂತ ಹೇಳ್ಕೊಂಡು ನಮ್ಮೂರಲ್ಲಿ ಮಾಡ್ತಾ ಇದ್ದೇನೆ. ಅಂದರೆ ನಾನು ಇದೊಂದು 2014 ಇದನ್ನು ನಾನು ಸ್ಟಾರ್ಟ್ ಮಾಡಿದೆ. ಓಕೆ. ಸೊ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಬರುವಂತಹ ನೆಕ್ಸ್ಟ್ ಜನ್ರೇಷನ್ ಏನು ಅನ್ನೋದನ್ನು ನಾನು ಅಪ್ಡೇಟ್ ಮಾಡ್ತಾ ಬಂದೆ. ಸೊ ನಾನು ಕೂಡ ಇದನ್ನು ಹೆಚ್ಚಿನಲ್ಲಿ ನಮ್ಮ ಇಂಡ್ಯಾದಲ್ಲಿ ಎಲ್ಲೆಲ್ಲ ಇದೆ ಎಲ್ಲ ಕಡೆಯೂ ಹೋಗಿ ಅದಕ್ಕೆ ಏನೆಲ್ಲ ಹೊಸತನ್ನು ಕೊಡ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಮಾಡ್ತಾ ಬಂದೆ. ಓಕೆ. ಸೊ ನನ್ನ ಹತ್ರ ಬರುವವರೆಲ್ಲ ನನಗೆ ಏನೋ ಹೊಸ್ತು ಬೇಕು, ಈ ಥರದ್ದು ಕಾನ್ಸೆಪ್ಟಲ್ಲಿ ನನಗೆ ಕೆಲಸ ಆಗಬೇಕು ಅನ್ನೋ ಥರ. ಅಂದರೆ ನನ್ನದು ಫಸ್ಟ್ ಕಾನ್ಸೆಪ್ಟ್
ನೀಟ್ ಆಗಿರ್ಬೇಕು ಗಾಡಿ. ಹೌದು. ಮತ್ತೆ ಒಂದು ಸಾರಿ ಅವರು ಗಾಡಿ ಮಾಡಿದ್ರು ಅಂತ ಹೇಳಿದ್ರೆ ನೀವು ಹೊಸ ಗಾಡಿಗೆ ಹೇಗೆ ಸರ್ವಿಸ್ ಅನ್ನೋದು ಮಾಡಿಸ್ತೇವೆ. ಹೌದು. ಇದನ್ನ ನೀವು ಸರ್ವಿಸ್ ಅನ್ನೋದು ನನ್ನ ಹತ್ರನೇ ಬಂದು ಮಾಡ್ಬೇಕಾಗಿಲ್ಲ. ಓಕೆ. ಅಂದ್ರೆ ನೀವು ಇರುವ ಊರಿನಲ್ಲಿಯೇ ನಿಮಗೆ ಅದಕ್ಕೆ ತಕ್ಕ ಹಾಗೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಇದಕ್ಕೆ ಚೈನ್ ಪಾಕೆಟ್ ಇರ್ತದೆ. ಹೌದು. ಈಗ ಚೈನ್ ಬಂದ್ಬಿಟ್ಟು ಪ್ರತಿ 500 kilometers ಗೆ ಖಂಡಿತವಾಗ್ಲೂ ಚೈನ್ ಇದು ಸ್ವಲ್ಪ ಆದ್ರೂ ಕ್ಲೀನ್ ಮಾಡಿ ಲೂಪ್ ಮಾಡ್ಬೇಕು. ಹೌದು. ನಾವು ಟೈಟ್ ಮಾಡ್ಬೇಕಾದ ಪರಿಸ್ಥಿತಿ ಬರ್ತದೆ. ಹೌದು. ಆಗ ಈ ಚೈನ್ ಟೈಟ್ ಮಾಡ್ಲಿಕ್ಕೂ ಬೇರೊಬ್ರು ಮುಟ್ಲಿಕ್ಕೆ ಹೆದರ್ತಾರೆ ಅಂತ ಹೇಳಿ ಆದ್ರೆ ಕಷ್ಟ ಆಗ್ತದೆ ಸರ್ವಿಸಿಗೆ. ಹೌದು. ಆ ಉದ್ದೇಶದಿಂದ ನೀವು ನಾರ್ಮಲ್ ಆಗಿ ಎಲ್ಲ ಕಡೆ ಯೂಸ್ ಮಾಡೋ ತರಾನೇ ಚೈನ್ ಪಾಕೆಟ್ ಅನ್ನ ಅದಕ್ಕೆ ಡಿಸೈನ್ ಮಾಡಿ ಅದಕ್ಕೆ ತಕ್ಕಂಡ್ರೆ ನೀವು ಈಗ ಈ ಬ್ರ್ಯಾಂಡ್ ಇದ್ ನನಗೆ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿದೆ ಅಂತೆಲ್ಲ ಅನ್ಸಿದ್ರೆ ಅದಕ್ಕೆ ಆಗೋ ತರಾನೇ ಸೂಟ್ ಮಾಡಿ ನಾವು ಮಾಡಿ ಕೊಡ್ತೇವೆ. ಸೊ ಈಗ ಈ ಗಾಡಿನ ನಾವು ಸರ್ವಿಸ್ನ ಮನೆಯಲ್ಲಿ ನಾವೇ ಮಾಡ್ಕೋಬಹುದಾ? ಮಾಡ್ಕೋಬಹುದು. ಓಕೆ. ಇದಕ್ಕೆ ನೀವು ವಾಟರ್ ಸರ್ವಿಸ್ ನೋಡಿ, ನಾವು ಗಾಡಿಗಳನ್ನ ಮಾಡುವಾಗ ಈಗ ವಾಟರ್ ರೆಸಿಸ್ಟ್ ನಿಮಗೆ ನಾವು 3 years ವಾರಂಟಿ ಕೊಡ್ತೇವೆ, 5 years ನಾವು ವಾರಂಟಿ ಕೊಡ್ತೇವೆ ಅಂತ ನಾವೀಗ ಕೊಟ್ರೆ ಅದು ನೀರು ಹೋಗದಾಗೆ ಇರಬೇಕು. ಹೌದು. ಕ್ವಾಲಿಟಿ ಈಗ ನಾವು ಮಾಡಿದ ಪ್ರೋಗ್ರಾಮಿಂಗ್ ಎರರ್ ಅಲ್ಲಿ ಎರರ್ ಬರಬಾರ್ದು. ಮೋಟರ್ ಇದು ಹಾಲ್ ಸೆನ್ಸರ್ ಅಥವಾ ವೈರಿಂಗ್ ವೈರ್ ತಾಗೋದು ಆ ಯಾವುದು ಇಶ್ಯೂ ಇಲ್ಲದಾಗೆ ಫಸ್ಟ್ ಇರ್ಬೇಕಲ್ವಾ? ಹೌದು. ಅದೆಲ್ಲವನ್ನ ನಾವು ಕ್ಲಿಯರ್ ಆಗಿ ಮಾಡಿಕೊಡ್ತೇವೆ. ಸರ್, ಈಗ ಬ್ಯಾಟ್ರಿ ಇಲ್ಲೆಲ್ಲ ಒಳಗಡೆ ಇದೆಯಲ್ಲ, ಅಪ್ಪಿ ತಪ್ಪಿ ಯಾವುದು ಮಳೆ ಬಿಡಿ ನಾವು ವಾಶ್ ಮಾಡ್ಬೇಕಾದ್ರೆ ನೀರು ಹೋಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾವಿವಾಗ ನೀರು ಹೋದ್ರೆ ಡ್ಯಾಮೇಜ್ ಆಗ್ತದೆ ಅಂತ ನಾವು ಹೇಗೆ ಕಸ್ಟಮರಿಗೆ ಹೇಳ್ತೇವೋ ಹೌದು ಆ ನೀರು ಹೋಗದಾಗಿ ಮಾಡಿಕೊಡ್ಬೇಕಲ್ಲ ನಾವು. ಹೌದು ಹೌದು. ಇದನ್ನ ಕಂಪ್ಲೀಟ್ ಎಲ್ಲ ಕಡೆಯಿಂದ ಲಾಕಿಂಗ್ ಮಾಡಿ ಇದಕ್ಕೆ ಫುಲ್ ಗಮ್ಮಿಂಗ್ ಎಲ್ಲ ಮಾಡಿಕೊಂಡೆ ಇದನ್ನ ನಾವು ಲಾಕ್ ಮಾಡುವಂತದ್ದು. ಓಕೆ. ಸೊ ನೀವು ಇದಕ್ಕೆ ನೀರು ಹೊಯ್ದ್ರು ಸರಿ, ಮಳೆಯಲ್ಲೇ ಬಿಟ್ಟು ಹೋದ್ರು ಸರಿ, ಓಕೆ, ಏನು ಆಗಲ್ಲ. ಓಕೆ. ಸಬ್ ಮೋಟರ್ ಅಲ್ಲಿ ಕೂಡ ನೀರು ಹೋಗುದಿಲ್ಲ ಅಂದ್ರೆ ಅದು ಆ ಆಂಗಲ್ ಅಲ್ಲಿ ಇದ್ದಾಗ ಹೌದು ನೀರು ಬಿತ್ತಂದ್ರೆ ಅದು ಕೆಳಗೆ ಹೋಗ್ತದೆ ಹೊರತು ಮೋಟರ್ ಒಳಗಡೆ ಹೋಗಿ ನಿಲ್ಲುದಿಲ್ಲ. ಓಕೆ. ಆಯ್ತಾ. ಸೊ ಇದು ಎಷ್ಟು ವೈಟ್ ಹೇಳುತ್ತೆ ಸರ್? ಇದು ಈ ಗಾಡಿ ಬಂದ್ಬಿಟ್ಟು ಅಪ್ ಟು 300 kg ವರೆಗೆ ನಾವು ಹೋಗ್ಬೋದು, ಆರಾಮಾಗಿ ಎಳಿಬಹುದು. ಸೊ ಮುಂದೆ ಹಿಂದೆ ಒಂದು 100 kg ಇದ್ದೂ ಏನ್ ಪ್ರಾಬ್ಲಮ್ ಆಗಲ್ಲ, ಏನ್ ತೊಂದರೆ ಆಗಲ್ಲ. ಓಕೆ. ಗಾಡಿ ವೈಟ್ ಬಿಟ್ಟು 300 ಟೋಟಲ್ 300. ಓಕೆ. ಅಂದ್ರೆ ನಾವ್ ಇದ್ರ ಹಿಂದೆ ನಾವಿಬ್ರು ಆರಾಮದಲ್ಲಿ ಕುತ್ಕೊಂಡು ಇಬ್ರು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಓಕೆ. ಸರ್, ಇದು ನೀವು ಉಡುಪಿಯಿಂದ ಬಂದಿದ್ದಲ್ಲ, ಏನು ಪ್ರಾಬ್ಲಮ್ ಆಗಿಲ್ವಾ? ಉಡುಪಿಯಿಂದ ಇಲ್ಲಿವರೆಗೂ ಓಡಿಸ್ಕೊ ಬಂದಿದ್ದಲ್ಲ, ಏನು ರೀಜನರೇಟಿವ್ ಅಂತೇಳಿ ನಾನು ಬೇರೆ ದೇಶದೆಲ್ಲ ಸ್ಟಡಿ ಮಾಡಿದಾಗ ಹೌದು ನಮ್ಮ ಇಂಡಿಯಾದಲ್ಲಿ ನಾವು 8% ಮಾತ್ರ ನಮಗೆ ರೀಜನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಅದೊಂದು ಕಾನ್ಸೆಪ್ಟ್ ಇತ್ತು. ಹೌದು. ಸೊ ನಾನೇನು ಮಾಡಿದೆ, ಈ ಕಂಟ್ರೋಲ್ ಅನ್ನು ನಾನು ಪ್ರೋಗ್ರಾಮಿಂಗ್ ಮಾಡಿದೆ, ನನಗೆ ಅಪ್ ಟು 60% ನಾನು ರೀಜನ್ ಮಾಡ್ತೇನೆ. ಓ, ನೀವೇ ಪ್ರೋಗ್ರಾಮ್ ಮಾಡ್ತೀರಾ ಅದನ್ನ? ಓಕೆ. ಎಲ್ಲ ಪ್ರೋಗ್ರಾಮೇಬಲ್. ಓಕೆ. ವಾಟರ್ ರೆಸಿಸ್ಟ್ ಮತ್ತೆ ಪ್ರೋಗ್ರಾಮೇಬಲ್ ಕಂಟ್ರೋಲರ್ ನಾವು ಇದರಲ್ಲಿ ಯೂಸ್ ಮಾಡುವಂಥದ್ದು. ಓಕೆ. ಆಯ್ತಾ. ಸೊ ಇದನ್ನು ಕಂಪ್ಲೀಟ್ ಪ್ರೋಗ್ರಾಮ್ ಮಾಡಿ ನಾನು ಇಟ್ಕೊಂಡಿದ್ದೆ. ಸೊ ಕಸ್ಟಮರಿಗೆ ಒಂದು ನಾನೇ ಕೇಳಿದೆ ಒಂದು ಎಕ್ಸ್ಪೆರಿಮೆಂಟ್, ಯಾಕೆ ಇಷ್ಟು ದೂರ ನಾನು, ಯಾಕಂದ್ರೆ ಒಂದು ಗಾಡಿನ ಮಾಡಿದ ನಂತರ ಒಂದು ಕಾರ್ಗೋದಲ್ಲಿ ಹಾಕಿ ನಿಮಗೆ ಕಳಿಸಿ ಕೊಟ್ಟ ಕೂಡಲೇ ಹೌದು ಆ ಗಾಡಿ ಎಷ್ಟರ ಮಟ್ಟಿಗೆ ಪರ್ಫಾರ್ಮ್ ಮಾಡ್ತಾ ಇದೆ, ಅದರಲ್ಲಿ ಏನೋ ತೊಂದರೆ. ಈಗ ನಾನು ಅವರಿಗೆ ಕೊಟ್ಟು ಕಳಿಸಿದೆ ಅಂತ ಹೇಳಿದ್ರೆ ಒಂದು ಗುಂಡಿ ಅಲ್ಲೇ ಅಥವಾ ಎಲ್ಲಿಯೋ ಒಂದು ಕಡೆ ಹಾಕಿದ್ರು, ಬ್ಯಾಲೆನ್ಸಿಂಗ್ ಎಲ್ಲ ಹೇಗಿದೆ, ಇಷ್ಟು ಕಾನ್ಫಿಡೆಂಟ್ ಆಗಿ ನಾನು ಕಸ್ಟಮರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಇದನ್ನು ನಾನು ಖುದ್ದು ಓಡಿಸಿ ನೋಡ್ಬೇಕು. ಹೌದು ಹೌದು. ಸೊ ಕ್ವಾಲಿಟಿ ಮೇನ್. ಹೌದು, ಕ್ವಾಲಿಟಿ ಮತ್ತೆ ಏನೆಲ್ಲ ಅದರಲ್ಲಿ ಪ್ರಾಬ್ಲಮ್ ಏನಾದ್ರು ಬಂದ್ರೂ ನಮಗೊಂದು ಗೊತ್ತಾಗ್ತದೆ. ಹೌದು. ಆ ಉದ್ದೇಶದಿಂದ ಅಲ್ಲಿಂದ ಓಡಿಸ್ಕೊಂಡೆ ಬಂದು ನಾನು ಡೆಲಿವರಿ ಕೊಡಬೇಕು ಅನ್ನೋ ಉದ್ದೇಶ ಮಾಡ್ತಿದ್ದೆ. ಸೊ ಅವ್ರಿಗೆ ಕಸ್ಟಮರ್ ಒಂದು ರಿಕ್ವೆಸ್ಟ್ ಮಾಡಿದೆ, ಸರ್ ನಾನು ಇದರಲ್ಲಿ ರೀಜನ್ ಅನ್ನು ನಾನು ಎನೇಬಲ್ ಮಾಡಿ ಇದರಲ್ಲಿ ನಾನು ನೋಡಬೇಕು ಕಂಪ್ಲೀಟ್ ಆಗಿ. ಓಕೆ. ಸೊ ಅದಕ್ಕೆ ಒಂದು ಪ್ರೋಗ್ರಾಮ್ ಮಾಡಿರೋದನ್ನು ಒಂದು ಪ್ರೋಗ್ರಾಮ್ ಮಾಡದೇ ಇರೋದನ್ನು, ಅಂದ್ರೆ ನಾರ್ಮಲ್ ಪ್ರೋಗ್ರಾಮಿಂಗ್ ಒಂದು, ಮತ್ತೊಂದು ಈ ರೀಜನ್ ಅನ್ನೆಲ್ಲ ಎನೇಬಲ್ ಮಾಡಿ, ಮತ್ತೆ ಇದರಲ್ಲಿ ಕಂಪ್ಲೀಟ್ ನೀವು ಬ್ರೇಕ್ ಹಿಡಿದ್ರಿ ಅಂತ ಹೇಳಿದ್ರೆ ಫಿಸಿಕಲ್ ಬ್ರೇಕ್ ಆಗ ಮೊದಲು ಇಂಟರ್ನಲ್ ಬ್ರೇಕಿಂಗ್ ಆಗ್ತದೆ, ಕರೆಂಟ್ ಜನರೇಟ್ ಮಾಡಲಿಕ್ಕೆ ಬ್ರೇಕಿಂಗ್ ಆಗ್ತದೆ. 80 speed ಅಲ್ಲಿ ಇವಾಗ ಇದೆ, 82 ಹೋಗ್ತಾ ಇದೆ ಅಂದ್ರೂ ನೀವು ಜಸ್ಟ್ ಬ್ರೇಕ್ ಅಂತ ಕೊಟ್ಟರೆ ಫಿಸಿಕಲ್ ಬ್ರೇಕ್ ಆಗೋ ಮೊದಲು ಇಂಟರ್ನಲ್ಲಿ ಇದು ಪವರ್ ಜನರೇಟ್ ಮಾಡಲಿಕ್ಕೆ ಅಪ್ ಟು 30 ತಂದು ಇರ್ತದೆ ಸ್ಪೀಡ್. ಓಕೆ. ಮತ್ತೆ ಫಿಸಿಕಲ್ ಬ್ರೇಕಿಂಗ್ ಆಗ್ತದೆ. ABS ತರಾನೇ ಆಪರೇಟ್ ಮಾಡ್ತದೆ. ಓಕೆ. ಪರ್ಫೆಕ್ಟ್ಲಿ ನೀವು ಎದುರುಗಡೆ ಬ್ರೇಕ್ ಹಾಕಿದ್ರು ಸರಿ, ಹಿಂದ್ಗಡೆ ಬೇಕಾಗಿದ್ರು ಸರಿ, ಹಿಂದ್ಗಡೆಯಿಂದನೇ ನೀವು ಮಣ್ಣಲ್ಲಿ ಕೂಡ ಮಣ್ಣಲ್ಲೇ ನೀವು ಹೋಗಿ ಬ್ರೇಕ್ ಹಾಕಿದ್ರು ಅದು ಇಂಟರ್ನಲ್ಲಿ ಆಗೋ ಕಾರಣ ನಿಮಗೆ ಯಾವುದೇ ಫ್ರಿಕ್ಷನ್ ಬರೋದಿಲ್ಲ. ಓ, ಸೂಪರ್ ಸೂಪರ್. ಆ ಥರ ಕಾನ್ಸೆಪ್ಟ್ ಅಲ್ಲಿ. ಸರ್, ಎಷ್ಟು ಕಾಸ್ಟ್ ಆಯಿತು ನಿಮಗೆ ಅಲ್ಲಿಂದ ಬರೋದಕ್ಕೆ? ಉಡುಪಿಯಿಂದ ಒಂದು 500 kilometers ಇಲ್ವಾ ಈಗ? ಅಂದರೆ ನೀವು ಟೋಟಲಾಗಿ ಒಂದು 500 ಓಡಿಸಿದ್ದೀರಲ್ವಾ? ಹಾಂ, ಜಾಸ್ತಿಯೇ ಓಡಿಸಿದ್ದೇನೆ. ಬಟ್ ನಾನು ಅಂದರೆ ಉಡುಪಿಯಿಂದ ಇಲ್ಲಿಗೆ ಬಂದು, ಉಡುಪಿಯಿಂದ ಇಲ್ಲಿಗೆ ಬರುವಾಗ ನಾರ್ಮಲ್ ಆಗಿ ನಾನು ಇದನ್ನು 12 liters ಪೆಟ್ರೋಲಲ್ಲಿ ನಾನು ಹೋಗಿದ್ದೆ ಇಲ್ಲಿಂದ. ಓಕೆ. ಸೊ ಈ ಸಾರಿ ನನಗೊಂದು ಕಾನ್ಫಿಡೆಂಟ್ ಇತ್ತು. ಸೊ ಏನಾದ್ರು ಹೆಚ್ಚು, ನೀವೇ ಬಂದು ತೊಗೊಂಡೋದ್ವಿ ಇದನ್ನ? ಹೌದು. ಓಕೆ, ಸೂಪರ್. ಸೊ ಈ ಗಾಡಿನ ನಾನು 500 kilometers ತಿರುಗಿ ಸುತ್ತಿದ್ದೇನೆ. ಓಕೆ. ಇದಕ್ಕೆ ನಾನು ಹಾಕಿರೋದು 6 liters ಪೆಟ್ರೋಲ್ ಹಾಕಿದ್ದೇನೆ. 6 liters ಅಂದ್ರೆ 600 ಅಂದ್ರೆ ಚಿಲ್ಲರೆ ಸಮಥಿಂಗ್ ಇತ್ತು, ಬಟ್ ನಾನು 600 rupees. ಓಕೆ, ರೌಂಡ್ ಫಿಗರ್. ಸಾಕು, ಬೇಜಾನಾಗೋಯ್ತು ಸರ್, ಸೀರಿಯಸ್ ಆಗಿ. ಸಿಂಪಲ್ ಆಗಿ ಒಂದು ಸಾರಿ ನಾನು ಅಲ್ಲಿಂದ ಹೊರಡುವಾಗ ಫುಲ್ಲಿ ಚಾರ್ಜ್ ಮಾಡ್ಕೊಂಡು ಗಾಡಿನ ಒಂದ್ಸಲಿ ರೀಜನರೇಟ್ ಮಾಡಬೇಕು ಅಂದ್ರೆ, ಈಗ ಒಂದ್ಸಲಿ 100% ಖಾಲಿ ಆಯ್ತು ಅನ್ಕೊಳ್ಳಿ, 100% ಖಾಲಿ ಆಯ್ತು ಅಂದ್ರು, ಮತ್ತೆ ರೀಜನರೇಟ್ ಒಂದು 50-60% ವರೆಗೂ ಬರೋದಕ್ಕೆ ಎಷ್ಟು 100 kilometers ನೀವು ಓಡಿಸಿದ್ರಿ ಅಂತ ಹೇಳಿದ್ರೆ ಪೆಟ್ರೋಲ್ ಅಲ್ಲಿ ನಿಮಗೆ 60 kilometers ಸಿಗ್ತದೆ. ಅಂದ್ರೆ 10 kilometers ನೀವು ಪೆಟ್ರೋಲ್ ಓಡಿಸಿದ್ರಿ ಅಂದ್ರೆ
ನಿಮಗೆ ಅಗೇನ್ ಅದರಲ್ಲಿ 6 ಕಿಲೋಮೀಟರ್ ಎಕ್ಸ್ಟ್ರಾ ಬಂದಾಯ್ತು. ಓ 10 ಕಿಲೋಮೀಟರ್ ಪೆಟ್ರೋಲ್ ಅಲ್ಲಿ ಓಡಿಸಿದ್ರೆ ನಾವು 6 ಕಿಲೋಮೀಟರ್ ರೀಜನರೇಟ್ ಆಗುತ್ತೆ. ಓ ಸೂಪರ್ ಇದು. ಹೌದು ಅಂದ್ರೆ 100 ಕಿಲೋಮೀಟರ್ಸ್ಗೆ 60% ಬಂದೇ ಬರುತ್ತೆ. ಬೇಜಾನಾಗುತ್ತೆ ಸರ್, ಹೆವಿ ಸೇವ್ ಮಾಡ್ಬೋದು ಈ ತರ. ಏನ ಗಾಡಿ ನಾವು ಸಿಟಿಗೆ ಇಟ್ಕೊಬಿಟ್ರೆ ಇಲ್ಲಿ ಬೆಂಗಳೂರಲ್ಲ ಓಡಾಡೋದಕ್ಕೆ ಇಲ್ಲ, ಬೆಂಗಳೂರು ಅಂತ ಹೇಳಲ್ಲ ಎಲ್ಲರೂ ನಾವು ಇಂಥದನ್ನ ಯೂಸ್ ಮಾಡಿದ್ರೆ ಹೌದು ಉಳಿತಾಯ ಪಕ್ಕ. ಹೌದು ತುಂಬಾನೇ ಸೇವ್ ಆಗುತ್ತೆ. ಹೌದು ಈಗ ಮೈಲೇಜ್ ಕಡಿಮೆ ಮೈಲೇಜ್ ಕೊಡ್ತದೆ ಅನ್ನೋರು ಕೂಡ ಅವರು ಒಂದು ಸಾರಿ ಈ ತರ ಅಂದ್ರೆ ಲಾಂಗ್ ಡ್ರೈವ್ ಎಲ್ಲ ಹೋಗ್ಲಿಕ್ಕೆ ಅಥವಾ ಸರಿ ಇಷ್ಟಕ್ಕೆ ಅಂದ್ರೆ ಎಲ್ಲಿ ಸಹ ಗಾಡಿ ನಿಂತು ಬಿಡ್ತದೆ, ನಾನು ಇದನ್ನ ಎಲ್ಲಾದ್ರೂ ಹೋಗಿ ಚಾರ್ಜ್ಗೆ ಹಾಕೊಂಡು ತಳ್ಕೊಂಡು ಹೋಗ್ಬೇಕು ಅನ್ನೋ ಆ ತರ ಪರಿಸ್ಥಿತಿ ಬರಲ್ಲ. ಓಕೆ ಸೂಪರ್. ಬ್ಯಾಕಪ್ ಅಂದ್ರೆ ಪೆಟ್ರೋಲ್ ಬೇಕಾದ್ರೆ ನೀವು ಪೆಟ್ರೋಲ್ ಹಿಡ್ಕೋಬಹುದು. ಮತ್ತೆ ಇದರಲ್ಲಿ ಸೆಕ್ಷನ್ ನೋಡಿ, ಇದು ಇದ್ರ ಈಚೆ ಕಡೆ ಇದು ಇದನ್ನ ಐಸ್ ಇಂಜಿನ್ ಇಂಜಿನ್ ಅನ್ನ ನಾವು ಟಚ್ ಮಾಡೋದು. ಸೊ ಇಂಜಿನ್ಗೂ ಮತ್ತೆ ಮೋಟರ್ಗೂ ಸಂಬಂಧನೇ ಇಲ್ಲ. ಓಕೆ ಸೂಪರ್. ಇದರಲ್ಲಿ ಸಂಬಂಧ ಪಡಿಸೋದು ಈ ಖಾಲಿ ವೈರಿಂಗ್ ಮಾತ್ರ. ಅಂದ್ರೆ ಈ ಇಂಡಿಕೇಟರ್ ಲೈಟ್ ಅಂದ್ರೆ ಎಲೆಕ್ಟ್ರಿಕ್ ಹಾಕಿದ್ದೇವೆ ನಾವು, ಅದಕ್ಕೆ ನಾನು ರಾತ್ರಿಯಲ್ಲಿ ಓಡಿಸುವಾಗ ನನಗೆ ಕತ್ತಲಲ್ಲಿ ಇದು ಲೈಟ್ ಬೇರೆ ಹಾಕ್ಬೇಕು ಅನ್ನೋ. ಹೌದು ಇದಕ್ಕೆ ಫಾಗ್ ಲೈಟ್ ಎಲ್ಲ ಎಕ್ಸ್ಟ್ರಾ ಏನು ಬೇಡವಾ? ಏನು ಬೇಡ, ನಾರ್ಮಲ್ ನಿಮ್ಮ ಬ್ಯಾಟ್ರಿ ಏನು ಡೆಡ್ ಆಗಲ್ಲ ಇದು. ಅಂದ್ರೆ ಫಾಗ್ ಲೈಟ್ ಇಲ್ದೇನೆ ನಮ್ಮದು ಈ ಇದಕ್ಕೆ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ರೆ ಆ ಟೈಮಲ್ಲಿ ಬ್ಯಾಟ್ರಿಗೆ ಸಂಬಂಧ ಇರಲ್ಲ. ಓಕೆ ಆಯ್ತಾ. ಮತ್ತೆ ನೀವು ಯಾವಾಗ ಇಂಜಿನ್ ಅನ್ನು ಕನೆಕ್ಟ್ ಮಾಡ್ತಿರೋ ಆವಾಗ ಇದರಿಂದ ಇದಕ್ಕೆ ಸಂಬಂಧ ಬರಲ್ಲ. ಓಕೆ ಸೊ ಆವಾಗ ಇದು ಲೆಡ್ ಆಸಿಡ್ ಬ್ಯಾಟ್ರಿ ವರ್ಕ್ ಆಗುತ್ತೆ. ಓಕೆ ಸೊ ಹಾಗೆ ಅಂದ್ರೆ ಆ ಇದರಲ್ಲಿ ಹೆಚ್ಚಾಗಿ ಫೈಲ್ ಆಗುವಂಥದ್ದು ಬ್ಯಾಟ್ರಿ ತಾನೆ. ಆ ಬ್ಯಾಟ್ರಿಗೆ ಕರೆಂಟ್ ಇದರಿಂದ ಹೋಗೋದಿದಾಗಿ ಮಾಡಿದ್ರೆ ಆಯ್ತಲ್ಲ. ಹೌದೌದು ಕರೆಕ್ಟ್ ಅಲ್ಲಿ ಮಾಡಿದೆ. ಈಗ ಏನೇನು ಮಾಡಿದ್ದೀರಾ ಇದು ಈ ಸುಚ್ಚು ಈ ಸುಚ್ಚು ಈ ಸುಚ್ಚೆಲ್ಲ ಹೇಳೋದಲ್ಲ, ಸ್ವಲ್ಪ ನಮಗೂ ಹಂಗೆ ಎಕ್ಸ್ಪ್ಲೈನ್ ಮಾಡ್ಬಿಡಿ ಏನೇನು ಮಾಡಿದ್ದೀರಾ ಅಂತ. ಮಹೀಂದ್ರ ಗಾಡಿಯಲ್ಲಿ ಮೇಯ್ನ್ ಆಗಿ ಬಂದ್ಬಿಟ್ಟು ಇದೊಂದು ಈ ರಿಮೋಟ್ ಥರ ಇದ್ದಲ್ವ. ಹಾಂ. ಸೊ ಇದಕ್ಕೆ ಆನ್ ಮಾಡ್ಬೇಕಂದ್ರೆ ನಾವು ಇಂಜಿನಲ್ಲಿ ಓಡಿಸ್ಬೇಕಾದ್ರೆ ಇದೇ ಕೀ ಬೇಕು. ಓಕೆ. ಕೀ ಮಾಡಲಿಕ್ಕೆ ಆಗ್ತಾ ಇಲ್ಲ. ಓಕೆ. ಅದಕ್ಕೋಸ್ಕರನೇ ಇಷ್ಟು ಕೀಗಳನ್ನು ರಾಶಿ ಇಟ್ಕೊಂಡಿದ್ದೇನೆ. ಮತ್ತು ಇದರಲ್ಲೊಂದು ಎಕ್ಸ್ಟ್ರಾ ಅಂತ ಹೇಳಿದರೆ ಬಂದ್ಬಿಟ್ಟು ಇದಕ್ಕೆ ಗೇರ್ ಲಾಕಿಂಗ್ಗೆ. ಓಕೆ. ಗೇರ್ ಲಾಕ್ ಅಂತ ಹೇಳಿದೆ, ನಾವು ಎಲೆಕ್ಟ್ರಾನಿಕ್ ಎಲ್ಲ ಮಾಡಿದರೆ 2 ಆಂಪಿಯರ್ ಕರೆಂಟ್ ಖರ್ಚಾಗ್ತದೆ. ಹೌದು. ಅದನ್ನು ಕರೆಂಟಲ್ಲಿ ನಾವು ಚಾರ್ಜ್ ಮಾಡಿದಂತ ತಾನೇ ನಾವು ಖರ್ಚು ಮಾಡ್ತಾ ಇರೋದು. ಹೌದು. ಆ ಕರೆಂಟ್ ತಪ್ಪಿದ್ರೆ ನಮಗೆ ಲಾಕ್ ಆದರೆ ಆಯಿತು ಅಷ್ಟೇ. ಸಿಂಪಲ್ ಆಗಿ 350 ರೂಪಾಯಿದು ಒಂದು ಲಾಕ್ ತಗೊಂಡು ಅದಕ್ಕೆ ಬೇಕನ್ನೋ ಥರ. ಮತ್ತೆ ಕಾಲಿಗೆಲ್ಲ ತಾಗೋದು ಅದು ಇದೆಲ್ಲ ಏನಿಲ್ಲ, ಸಿಂಪಲ್ ಫುಲ್ ಕಂಪ್ಲೀಟ್ ಜುಗಾಡ್ ಆಗಿದೆ ಅದು. ಹೌದು. ಅಂದ್ರೆ ಜಾಸ್ತಿ ಖರ್ಚು ಮಾಡ್ಬೇಕಾಗಿ ಕ್ವಾಲಿಟಿ ಇರಬೇಕು. ಹೌದು. ಮೇನ್ ನಮ್ಮ ಕೆಲಸ ಏನು ಅದು ನೀಟಾಗಿ ನಡಿಬೇಕು, ಕ್ವಾಲಿಟಿ ಇರಬೇಕು. ಹೌದು. ಕಮ್ಮಿ ಇದೂ ಕರೆಕ್ಟ್ ಆಗಿರಬೇಕು. ಹೌದು. ಓಕೆ. ಹೌದು. ಇದನ್ನ ಮಾಡಿದೆ. ಓಕೆ. ಮತ್ತೆ ಇದಕ್ಕೆ ಇದನ್ನ ಇದು ಈ ಸರ್ಕ್ಯೂಟ್ ಅನ್ನ ತಪ್ಪಿಸ್ಲಿಕ್ಕೆ ಅದು ಏನೇನೋ ಮಾಡ್ಬೇಕು ಅಂತೇಳಿ ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈಗ ನಾರ್ಮಲ್ ಆಗಿ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಮಾಡ್ತೀನಿ ನಾ ದೊಡ್ಡ ಕೆಲಸ ಮಾಡ್ತೀನಿ ಅಂತ ಹೇಳ್ಬೇಕು ಅಂದ್ರೆ ನಾನು ಅದಕ್ಕೆ ರಿಲೇ ಎಲ್ಲ ಯೂಸ್ ಮಾಡಿಕೊಂಡು ಇಲ್ಲಿ ಬಂದ್ರೆ ಅದಕ್ಕೆ ಹೋಗ್ಬಾರ್ದು ಅದ್ರಲ್ಲಿ ಹೋದ್ರೆ ಇದಕ್ಕೆ ಹೋಗ್ಬಾರ್ದು ಅನ್ನೋ ತರ ನಾನು ಮಾಡ್ಬೋದು. ಹೌದು. ಓಕೆ. ಅದಕ್ಕೆ 450 ರೂಪಾಯಿ 500 ರೂಪಾಯಿ ಖರ್ಚು ಮಾಡಿ ರಿಲೇ ಮಾಡ್ಬೇಕು. ಹೌದು. ನಾ ಬರೇ 1 ರೂಪಾಯಿದು ಡಯೋಡ್ ಇದು ಸಾರಿ ಡಯೋಡ್ ಯೂಸ್ ಮಾಡಿದ್ರೆ ಅದು ಕೂಡ ಅದೇ ಕೆಲಸ ಮಾಡ. ಸೇಮ್. ಹೌದು. 1 ರೂಪಾಯಿ ಡಯೋಡ್ ಮಾಡೋ ಕೆಲಸವನ್ನ ನಾನ್ಯಾಕೆ 450 ರೂಪಾಯಿ ಖರ್ಚು ಮಾಡ್ಬೋದು. ಹೌದು. ಅಲ್ಲ. ಸೊ ಹಾಗೆ ಖರ್ಚನ್ನ ಕಮ್ಮಿ ಮಾಡಿ ಕೆಲಸ ಚೆನ್ನಾಗಿ ಮಾಡೋ ತರ ಮಾಡ್ಬೇಕು. ಹೌದು. ಕಮ್ಮಿಯಲ್ಲಿ ಮಾಡಿ ಯಾವ್ದ್ರಲ್ಲಿ ಮಾಡ್ತೋ ಅದನ್ನ ಹಾಗೆ ಮಾಡುದು. ಓಕೆ. ಮೋಟರ್ ಮತ್ತೆ ಬ್ಯಾಟ್ರಿ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಿಡಿ. ಓಕೆ. ಇದರದು 2000 ವಾಟ್ಸ್ ಮೋಟರ್ ಯೂಸ್ ಮಾಡಿದ್ದೇನೆ. 2000 ವಾಟ್ಸ್ ಮೋಟರ್. ಓಕೆ. ಓಕೆ. ಮತ್ತೆ 72 ವೋಲ್ಟ್ ಇದು ಬ್ಯಾಟ್ರಿ ಲಿಥಿಯಂ ಫಾಸ್ಫೇಟ್ ಬ್ಯಾಟ್ರಿನ ಯೂಸ್ ಮಾಡಿ. ಲಿಥಿಯಂ ಫಾಸ್ಫೇಟ್ ಬ್ಯಾಟ್ರಿ. ಓಕೆ. ಸಿಲಿಂಡ್ರಿಕಲ್. ಹ್ಮ್. ಬಟ್ ಇದರಲ್ಲಿ 3C ಇಂದ ಹಿಡಿದು 6C ಪೀಕ್ ಕರೆಂಟ್ 6C ಪೀಕ್ ಕರೆಂಟ್ ವರೆಗೂ ಇದೆ. ಓಕೆ. ಇದು ರಿವರ್ಸ್ ಇದೆಯಾ? ರಿವರ್ಸ್ ಇದೆ ಅಲ್ಲ. ರಿವರ್ಸ್ ಇಲ್ಲದೆ ನಾನು ಯಾವುದು ಎಲೆಕ್ಟ್ರಿಕ್ ಗಾಡಿ ಕೊಡೋದಿಲ್ಲ. ಹೌದಾ? ಓ ಅದೇನಾ ಸ್ವಿಚ್ ಅದು? ಸಾರಿ. ಸೊ ಇದು ರಿವರ್ಸ್ ಸ್ವಿಚ್. ಹೌದು. ಓಕೆ. ಈಗ ಇಕೋ ಮೋಡ್, ಡ್ರೈವ್ ಮೋಡ್, ಸ್ಪೋರ್ಟ್ಸ್ ಮೋಡ್. ಓಕೆ. ಮೋಡ್ಸು ಇದೆಯಾ ಇದರಲ್ಲಿ? ಓ ಸೂಪರ್. ಹೌದು. ಇಕೋ ಮೋಡಲ್ಲಿ ನಿಮಗೆ ನಾರ್ಮಲ್ ಆಗಿ ಒಂದು 35-40 ರಲ್ಲೇ ಹೋಗ್ಬೋದು. ಇಕೋ ಮೋಡಲ್ 35-40 ಹೋಗುತ್ತೆ. ಓಕೆ. ಮೋಡಲ್ಲಿ ಇದು 70 ರವರೆಗೆ ಹೋಗ್ತದೆ. ಸ್ಪೋರ್ಟ್ಸ್ ಮೋಡಲ್ಲಿ 85 ವರೆಗೆ ಹೋಗ್ತದೆ. 85 ವರೆಗೂ ಹೋಗುತ್ತೆ. ಓಕೆ. ಸೂಪರ್ ಹಂಗಂದ್ರೆ ಸರ್ ಸೀರಿಯಸ್ಲಿ. ಇದು ಡಿಸ್ಪ್ಲೇ ನೋಡಿ, ಇಲ್ಲಿ ಡಿಸ್ಪ್ಲೇ ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜ್. ಓಕೆ. ಅಂದ್ರೆ ನಮಗೆ ಎಷ್ಟು ಪರ್ಸೆಂಟ್ ಇದೆ ಅನ್ನೋದು ನಮಗೆ ಒಂದು ಲೆಕ್ಕ ಇರುತ್ತೆ. ಓಕೆ. ಸೊ ಅಷ್ಟರೊಳಗೆ ಬರಬೇಕು ಅಂತ ಹೇಳ್ಕೊಂಡು. ಓಕೆ. ಓಕೆ. ಅದು ಕರೆಕ್ಟ್ ಆಗಿ ಎಲ್ಲ ಸೆಟ್ ಮಾಡಿದ್ದೇವೆ. ಓಕೆ. ಸೂಪರ್. ಈಗ ನೋಡಿ, ನೀವು ನಾರ್ಮಲ್ ಆಗಿ ಅನ್ಕೋತೀರಾ ಈ ಥರ ಗಾಡಿ ಮಾಡಿದ್ರೆ ಎಕ್ಸ್ಟ್ರಾ ಮಾಡಿಫಿಕೇಶನ್ ಎಲ್ಲ ಮಾಡಿದ್ರೆ ಸ್ವಲ್ಪ ಹೈಟ್ ಇರುತ್ತೆ ಅಂತ. ಸರ್ ಕುತ್ಕೊಳ್ಳಿ ನೀವು ಒಂದು ನಿಮಿಷ ನೋಡಿ. ನಾರ್ಮಲ್ ಪರ್ಸನ್ನು ಆರಾಮಾಗಿ ಕುತ್ಕೋಬೋದು. ಎಷ್ಟು ಹೈಟ್ ಇದೆ, ನೀಟಾಗಿ ಅವ್ರು 2 ಕಾಲು ನೆಲಕ್ಕೆ ನೀಟಾಗಿ ಟಚ್ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಪೀಸಾಗಿ ಕುತ್ಕೊಂಡಿದ್ದ, ಏನು ಹೈಟ್ ಮಾಡಿಲ್ಲ, ಎಕ್ಸ್ಟ್ರಾ ಎಕ್ಸ್ಟೆಂಡ್ ಮಾಡಿಲ್ಲ, ಪೀಸಾಗಿದೆ, ಆರಾಮಾಗಿ ಕಂಫರ್ಟ್ ಆಗಿದೆ. ವೆಯ್ಟು ಅಷ್ಟು ಅನ್ಸಲ್ಲ ನಿಮಗೆ. ಕುತ್ಕೋಬೇಕಾದ್ರೆ ಮಾತ್ರ ಒಂದು ಸೆಕೆಂಡ್ ಅನಿಸುತ್ತೆ, ಈ ಸ್ಟ್ಯಾಂಡ್ ತೆಗಿಬೇಕಾ ಗಾಡಿ ಎಲ್ಲ ಕಂಪ್ಲೀಟಾಗಿ ಕೈಯಲ್ಲಿ ಇಟ್ಕೋತೀವಲ್ಲ ಅವಾಗ ಮಾತ್ರ. ಬಟ್ ಕುತ್ಕೊಂಡ್ಮೇಲೆ ನಿಮ್ಗೆ ಒಂಚೂರು ವೆಯ್ಟ್ ಅನ್ಸಲ್ಲ, ಯಾಕಂದರೆ ನಾನು ಓಡಿಸಿ ನೋಡಿ ಆಮೇಲೆ ವೀಡಿಯೋ ಮಾಡ್ತಾ ಇದ್ದು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೀರಿಯಸ್ಸಾಗಿ ಚೆನ್ನಾಗಿದೆ. ಸರಿ, ನಾನು ಈ ಗಾಡಿ ಓಡಿಸ್ಬಿಟ್ಟು ನೋಡ್ತೀನಿ ಹೆಂಗಿದೆ ಏನು ಕತೆ ಅಂತ. ಓಕೆನಾ? ಓಕೆ ಸರ್. ನೋಡಿ, ನೀವು ನಾರ್ಮಲ್ ಆಗಿ
ಹಿಂಗೆ ಎತ್ಕೊಂಡಾಗ ನಿಮಗೆ ಒಂದು ಸೆಕೆಂಡ್ ವೆಯ್ಟ್ ಫೀಲ್ ಆಗುತ್ತೆ. ಬಟ್ ಒಂದ್ಸಲ ಹಿಂಗೆ ಕುತ್ಕೋತೀರ ಅಂದ್ಕೊಳ್ಳಿ, ಸೀರಿಯಸ್ ಆಗಿ ನಿಮಗೆ ವೆಯ್ಟ್ ಏನೂ ಅನಿಸಲ್ಲ. ನೋಡಿ ಇವಾಗ ಆನ್ ಮಾಡ್ಕೊಂಡೆ ಎಲೆಕ್ಟ್ರಿಕ್ಗೆ ಬಂತು, ಹೊರಡುವ. ಸೊ ಇಕೋ ಮೋಡ್ಗೆ ಹಾಕ್ಕೊಂಡಿದ್ದೀನಿ, ಇಕೋ ಮೋಡಲ್ಲಿ ಫಸ್ಟ್ ಓಡಿಸೋಣ. ಸೊ ಇವಾಗ ಇಕೋ ಮೋಡಲ್ಲಿ ಓಡಿಸ್ತಾ ಇದ್ದೀವಿ. ಅಬ್ಬಾ ಕುತ್ಕೊಳ್ಳೋಕೆ ಕರೆಕ್ಟಾಗಿದೆ. ಸೊ ನೋಡಿ ನಿಮಗೆ ಟ್ರಾಟಲ್ಲು ಒಂದು ಸ್ವಲ್ಪ ಟಫ್, ಇದು ಗಟ್ಟಿ ಅನಿಸುತ್ತೆ, ಬಟ್ ನೀಟಾಗಿ ಹಿಂಗೆ ಕೊಟ್ಟರೆ ನೋಡಿ ಈಸಿಯಾಗಿ ಹೋಗ್ತಾಯಿದೆ. 30-35 ಹೋಗ್ತಾ ಇದೆ ಪೀಸ್. ವಾ ಚೆನ್ನಾಗಿದೆ, ಕ್ರೇಜಿ ಆಗಿದೆ ಸೀರಿಯಸ್ಲಿ. ಓಯ್ ಇಷ್ಟೊಂದು ಸ್ಮೂತಾಗಿ ವರ್ಕು ಸಕ್ಕದಾಗಿ ಮಾಡೋದೆ. ಸೊ ನಾರ್ಮಲಾಗಿ ಈ ಥರ ಕನ್ವರ್ಟ್ ಮಾಡಿರೋ ಗಾಡಿಗಳೆಲ್ಲ ಓಡಿಸ್ಬೇಕಾದ್ರೆ ಒಂಥರ ಚೆನ್ನಾಗಿರುತ್ತೆ, ನನಗಂತ ತುಂಬ ಇಷ್ಟ. ಅದಕ್ಕೆ ಆಲ್ರೆಡಿ ಬೇಜಾನ್ ವೀಡಿಯೋಸ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ ಏನು ಪೀಸ್ ಆಗಿದೆ ಅಂತ. ಅಳದಲ್ಲಿ ಇಳಿಸೋಣ ಇದೆ. ಏ ನಿಮ್ಗೆ ಅಷ್ಟು ಫೀಲು ಆಗಲ್ಲಾಗೋದು ಸೀರಿಯಸ್ಲಿ ನೋಡಿ, ಆರಾಮಾಗಿ ಎಷ್ಟು ಚೆನ್ನಾಗಿದೆ ಅಂತ. ಈ ಬ್ರೇಕ್ಸ್ ಎಲ್ಲ ಸಕ್ಕದಾಗಿದೆ, ಕ್ರೇಜಿ. ಈಗ ಒಂದು ನಿಮಿಷ ಮೋಡ್ ಚೇಂಜ್ ಮಾಡೋಣ, ಡ್ರೈವ್ ಮೋಡ್ಗೆ ಹಾಕ್ಕೊಳ್ಳೋಣ. ಓಕೆ ನೀವು ಮೋಡ್ ಚೇಂಜ್ ಮಾಡಿದ ತಕ್ಷಣವೇ ನೋಡಿ, ಓ ಹೋ 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 ಹೋ, ಇದು ತುಂಬಾ ಸ್ಪೀಡ್ ಬೇಕಾಗಿದೆ ಇಲ್ಲಿ. ಓ ಇದು ಚೆನ್ನಾಗಿದೆ ಇಲ್ಲಿ ನೋಡಿ, ಹೆಂಗೆ ಕ್ರೇಜಿ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ, ಚೆನ್ನಾಗಿದೆ. ನಿಮ್ಗೆ ಅಷ್ಟು ಫೀಲ್ ಆಗೋಲ್ಲ, ಬಟ್ ಆದೂ ಸೀರಿಯಸ್ ಆಗಿ ಚೆನ್ನಾಗಿದೆ. ಇದು ಎಲೆಕ್ಟ್ರಿಕ್ ಅಂತ ಏನು ಫೀಲ್ ಆಗಲ್ಲ ನೋಡಿ, ಅವ್ರಿಗೆ ಹೋಗೋರಿಗೆ ಗೊತ್ತೇ ಆಗಲ್ಲ ಇದು ಎಲೆಕ್ಟ್ರಿಕಾ ಪೆಟ್ರೋಲಾ ಏನು ಅಂತ. ಸೌಂಡ್ ಬೇರೆ ಬರಲ್ಲ, ಮೇಯ್ನ್ ಥಿಂಗ್ ಬ್ರೇಕ್ಸ್. ಬ್ರೇಕ್ಸ್ ಅಂತೂ ಸೀರಿಯಸ್ ಆಗಿ ಸಕ್ಕದಾಗಿದೆ. ನಾರ್ಮಲಾಗಿ ಗಾಡಿ ನಿಮ್ಗೆ ಅನಿಸುತ್ತೆ ಎಲ್ಲ ವರ್ಕಿಂಗ್ ಎಲ್ಲ ನೋಡಿದಾಗ ಚೆನ್ನಾಗಿ ಮಾಡಿದ್ದಾರೆ, ಫುಲ್ಲು ಒಂಥರ ರಿಫೈನ್ಡ್ ಆಗಿ ಫುಲ್ಲು ಸೂಪರಾಗಿ ಮಾಡಿದ್ದಾರೆ ನೋಡಿ. ಇದನ್ನು ನಮ್ಮ ಥರ ಹುಡುಗರು ಓಡಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಏನಂದರೆ ಇವರು ವಯಸ್ಸಾದವ್ರಿಗೆಲ್ಲ ಓಡಿಸೋದಕ್ಕೆ ಸೀರಿಯಸ್ ಆಗಿ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಅವ್ರಿಗೆ ಹೋಗೋದು ಕಮ್ಮಿ ಸ್ಪೀಡಲ್ಲಿ, ಸೊ ಅವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಮನೆ ಹತ್ರ ಸುತ್ತಾಡ್ತೀವಿ, ಬೆಂಗಳೂರು ಅಂತಲೇ ಅಲ್ಲ, ನೀವು ಯಾವುದೇ ಊರು ತೊಗೊಳ್ಳಿ, ಮನೆ ಹತ್ರ ಸಿಟಿ ಅಲ್ಲಿ ಇಲ್ಲಿ ಹಳ್ಳಿ ಕಡೆ ಅಂತ ಓಡಾಡೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು. ಏನು 1 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೋತೀವಿ ಅಂದ್ಕೊಳ್ಳಿ, ನಾರ್ಮಲಾಗಿ ಏನೋ ಮ್ಯಾಕ್ಸಿಮಮ್ ಅಂದರೆ ಖಾಲಿ ಆಗಬೇಕಾದ್ರೆ ಓಡಿಸಿದ್ವಿ ಸ್ವಲ್ಪ ಹಂಗೆ ರೀಜನ್ರೇಟ್ ಆಗ್ತಾ ಇರುತ್ತೆ. ಇಲ್ಲ ಅಂದೂ ಸೀರಿಯಸ್ಲಿ ಎಲೆಕ್ಟ್ರಿಕಲ್ಲಿ ಬೇಜಾನು ಓಡಿಸ್ಕೊಂಡಿರ್ಬೋದು, ಒಳ್ಳೆ ರೇಂಜು ಒಳ್ಳೆ ಸ್ಪೀಡು ಸೂಪರ್ ಅಂತಲೇ ಹೇಳ್ಬೋದು. ನಿಮಗೆ ರೇಂಜು 85 ಏನೋ ಬರುತ್ತೆ, ಸ್ಪೀಡು ಮೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಪ್ರತಿ ಸಲನೂ ಬೇಕಾದ ಚೇಂಜ್ ಮಾಡ್ಕೋತಾ ಇರ್ಬೋದು, ಇದ್ರಿಂದ ಹಿಂಗೆ ಇದ್ರಿಂದ ಹಿಂಗೆ ಇದ್ರಿಂದ ಹಿಂಗೆ ಅಂತೆಲ್ಲ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ಓಡಿಸ್ಕೋಬೋದು. ಬಟ್ ಸಿಟಿಲಿ ಓಡಿಸೋದಕ್ಕೆ ಡ್ರೈವ್ ಮೋಡ್ ಸಾಕು ಅಂದ್ಕೋತೀನಿ, ಸ್ಪೋರ್ಟ್ಸ್ ಮೋಡೆಲ್ಲ ಏನು ಬೇಡ. ಇವ್ರು ಉಡುಪಿಯಿಂದ ಓಡಿಸ್ಕೋ ಬಂದಿದ್ದಾರೆ ಅಂದರೆ ಸೀರಿಯಸ್ಲಿ ಕ್ರೇಜಿ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ನಾವು ಬೆಂಗ್ಳೂರು ಉಡುಪಿಗೆಲ್ಲ ಹೋಗಬೇಕು ಅಂದರೆ ಬುಲೆಟ್ ಬೇಕು, ಇಲ್ಲ ಅಂದರೆ KTM ಬೇಕು, ಅದು ಬೇಕು ಇದು ಬೇಕು ಅಂತಿದ್ವಿ. ಇವ್ರು ಯಾರೋ ಕ್ರೇಜಿ ಗುರು, ಬರೀ ಕನ್ವರ್ಟ್ ಅಂದರೆ 2in1 ಗಾಡಿ ಇಟ್ಕೊಂಡು ಉಡುಪಿಯಿಂದ ಬೆಂಗಳೂರಿಗೂ ಓಡಿಸ್ಕೋ ಬಂದಿದ್ದಾರೆ ಎಲೆಕ್ಟ್ರಿಕ್ ಗಾಡೀಲಿ, ಯಪ್ಪ. ಸೊ ಇವಾಗ ಸ್ಪೋರ್ಟ್ಸ್ ಮೋಡ್ಗೆ ಹಾಕೋಣ, ನೋಡೋಣ ಈ ಹೆಂಗೋಗುತ್ತೆ ಅಂತ. 85 ಸ್ಪೀಡಲ್ಲಿ ಹೋಗುತ್ತೆ ಅಂತ ಹೇಳಿದ್ದಾರೆ, ಅದು ಹೈವೇಲಿ ಹೆಂಗೆ ಬಂದು ಅಂತಲೇ ಗೊತ್ತಾಗಿಲ್ಲ. ಗುರು ಅದು ಸೀರಿಯಸ್ ಆಗಿ ಒಳ್ಳೆ ಜರ್ನಿ ಅಂತಲೇ ಹೇಳ್ಬೋದು. ಕ್ರೇಜಿ ಮ್ಯಾನ್, ಓಹ್ ಏನು ಹಿಂಗೆ ಹೋಗ್ತಾ ಇದೆ ಇದು, ಓಹ್ ಸೆಕ್ಸಿ, ವಾವ್, ಓಹ್ ಓಯ್ 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 ಓಯ್, ಕ್ರೇಜಿಯಾಗಿ ಹೋಗ್ತಾ ಇದೆ. ಏ ಈ ಥರ ಹೋಗುತ್ತಾ, ಸೀರಿಯಸ್ಲಿ ಸಾಕಾರಾಗಿ ಮಾಡಿದ್ದಾರೆ. ನೀವೊಂದ್ಸಲಿ ಇದನ್ನ ಓಡಿಸಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸೀರಿಯಸ್ ಆಗಿ ಸಾಕಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಒಂದ್ಸಲ ಟ್ರೈ ಮಾಡಿ. ಇವ್ರ ಡೀಟೇಲ್ಸ್ ಎಲ್ಲ ನೀವೇನಾದರೂ ಈ ಥರ ನಿಮ್ಮ ಹಳೆ ಗಾಡಿಗಳನ್ನ ಮಾಡಿಸ್ಕೋಬೇಕು ಅಂತ ಅನ್ನೋದು ಇತ್ತು ಅಂದರೆ ಇವ್ರ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲಿ ಹೋಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಉಡುಪಿಲಿರೋದು, ಟೆನ್ಷನ್ ತೊಗೋಬೇಡಿ, ಉಡುಪಿಲಿ ಅಷ್ಟು ದೂರ ಇದ್ದಾರೆ ಅಂತ ನೀವು ಕಾಂಟ್ಯಾಕ್ಟ್ ಮಾಡಿ. ಅವರೇ ನಿಮ್ಮ ಗಾಡಿನ ತೊಗೊಂಡು ರೆಡಿ ಮಾಡಿ ಕೊಟ್ಟು ಕಳಿಸ್ತಾರೆ. ನೀವು ಒಂದ್ಸಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಮತ್ತೆ ಮತ್ತೆ ಅದಾಯಿತು ಪ್ರಾಬ್ಲಮ್ ಇದಾಯಿತು ಅವೆಲ್ಲ ಏನಿಲ್ಲ, ವರ್ಕ್ 100% ಫುಲ್ಲು ನಡೆಯುತ್ತೆ, ಸಕ್ಕದಾಗಿ ಮಾಡ್ತಾರೆ, ಗಾಡಿನೂ ಚೆನ್ನಾಗಿ ಮಾಡಿಕೊಡ್ತಾರೆ. ನೀವೇ ಸರ್ವಿಸ್ ಎಲ್ಲ ಮನೇಲೇ ಮಾಡ್ಕೋಬೋದು, ಏನು ಮತ್ತೆ ಮತ್ತೆ ಅವನ್ನ ಸಿಗಬೇಕು ಮೀಟ್ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ಸೀರಿಯಸ್ಸಾಗಿ ಚೆನ್ನಾಗಿದೆ ಗಾಡಿ, ನನಗೆ ತುಂಬ ಇಷ್ಟ ಆಯಿತು. ನಾನು ಹಳೇದೆಲ್ಲ ಸ್ಪ್ಲೆಂಡರ್ ಇದ್ದಿದ್ರೆ ಆಹಾರ ಪಕ್ಕ ಮಾಡಿಸ್ಕೋತಿದ್ದೆ. ಟರ್ನಿಂಗು ಅಷ್ಟೇ ನೋಡಿ, ನಿಮ್ಗೆ ಅಷ್ಟು ವೆಯ್ಟ್ ಅನಿಸಲ್ಲ ಗಾಡಿ ತಿರುಗಿಸ್ಬೇಕಾದ್ರು. ಓಯ್ ಸೀರಿಯಸ್ಲಿ ವೆಯ್ಟ್ ಅನಿಸಿಲ್ಲ, ನಾನು ನಿನ್ನೆ ಲೆಗ್ ವರ್ಕೌಟ್ ಮಾಡಿದ್ದೀನಿ ಸೀರಿಯಸ್ಸಾಗಿ, ನನ್ನ ಕಾಲು ನೋವ್ತಾ ಇದೆ, ಬಟ್ ಇಲ್ಲಿ ತಿರುಗಿಸ್ಬೇಕಾದ್ರೆ ಏನೂ ಅನಿಸ್ಲಿಲ್ಲ, ಅಷ್ಟು ವೆಯ್ಟ್ ಫೀಲೇ ಆಗಿಲ್ಲ. ಬಟ್ ಇಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ನೋಡಿ, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಅದು ಕಾಮನ್, ಅದು ಪೀಕ್ ಪವರ್ ಹೋದಾಗೆಲ್ಲ ಕಾಮನ್, ಅದು ಫ್ಲಕ್ಚುಯೇಟ್ ಆಗ್ತಾನೇ ಇರುತ್ತೆ. ಬಟ್ ಸೀರಿಯಸ್ಲಿ ಸ್ಪೋರ್ಟ್ಸ್ ಮೋಡ್ ಅಂತೂ ಆಟ ಇದ್ದಾಗ ರೈತ ಗುರು ಸುಯ್ 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 ಅಂತ ಹೋಗೋದಕ್ಕೆ
ವರ್ಕ್ ಕ್ವಶನ್, ಬ್ಯಾಟ್ರಿ ಕಂಟ್ರೋಲರು ಆಮೇಲೆ ಸ್ವಿಚ್ಚು ಎಲ್ಲನೂ ನೀಟಾಗಿ ಇಟ್ಟು ಎಲ್ಲೂ ಶೇಕಿಂಗ್ ಬರ್ತಾ ಇಲ್ಲ. ನೀವು ಯಾವುದೋ ಹಳ್ದಲ್ಲಿ ಇಳಿಸೋದು ನಿಮ್ಗೆ ಏನೂ ಶೇಕಿಂಗ್ ಬರಲ್ಲ, ಕುತ್ಕೊಂಡ್ರೂ ಟಚ್ ಆಗೋದು ಅದು ಇದು ಏನೂ ಆಗಲ್ಲ. ಚೆನ್ನಾಗಿದೆ, ಸೀರಿಯಸ್ಲಿ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಸರ್, ಕ್ರೇಜಿ ಆಗಿದೆ. ನಾನು ಇದು ಎಕೋ ಮಾಡಲ್ ಫಸ್ಟ್ ಓಡಿಸಿದೆ, ಆಮೇಲೆ ಸಿಟಿಗೆ ಓಡಿಸೋಕ್ಕೆ ಡ್ರೈವ್ ಮೋಡ್ ಸಕ್ಕತ್ತಾಗಿದೆ. ಬಟ್ ಅದು ಸ್ಪೋರ್ಟ್ಸ್ ಮೋಡ್ ಇದೆಯಲ್ಲ, ಅಲ್ಟಿಮೇಟ್ ಆಗಿದೆ. ಹೌದು, ಓಡಿಸೋದಕ್ಕಂತೂ ಸಕ್ಕತ್ತಾಗಿದೆ, ಒಳ್ಳೆ ಮಜಾ ಸಿಗುತ್ತೆ. ಒಟ್ಟಲ್ಲಿ ಸಕ್ಕತ್ತಾಗಿದೆ ಸರ್, ಹೆವಿ ಇಷ್ಟ ಆಯಿತು, ಚೆನ್ನಾಗಿದೆ. ಸೊ ನಿಮಗೆ ಈ ಗಾಡಿ ಮಾಡಿಸ್ಕೋಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬಟ್ ಇದು ಬಜೆಟ್ ಎಷ್ಟಾಯಿತು ಅಂತ ನಿಮಗೆಲ್ಲ ಇರುತ್ತೆ. ಲೈಕ್ ಮೇನ್ ಥಿಂಗ್ ತೋರಿಸೋದೇ ಮತ್ತೋಗ್ಬಿಟ್ಟೆ, ಚಾರ್ಜಿಂಗ್ ಪಾಯಿಂಟು ನೋಡಿ, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ತೋರಿಸೋದೇ ಮತ್ತೋಗ್ಬಿಟ್ಟೆ. ಗಾಡಿ ಚಾರ್ಜ್ ಮಾಡಬೇಕು ಅಂದರೆ ನೀವು ಬಿಚ್ಚಬೇಕು, ಅವೆಲ್ಲ ಏನಿಲ್ಲ, ಚಾರ್ಜರ್ ಇವರೇ ಕೊಡ್ತಾರೆ. ಸೊ ಚಾರ್ಜರ್ ನೀವೇ ಕೊಡ್ತೀರಲ್ಲ, ಹಾಂ, ಚಾರ್ಜರ್ ಅವರೇ ಕೊಡ್ತಾರೆ. ಸೊ ಚಾರ್ಜ್ ಆಗೋದಕ್ಕೆ ಒಂದು 4 hours ಬೇಕಲ್ಲ, 3 hours. ಓಕೆ, 3 hours ಚಾರ್ಜ್ ಮಾಡಿದ್ರೆ ಸಾಕಾ ಈ ಗಾಡಿ? ವಾ, ಸೂಪರ್. ಸೊ ನೋಡಿ, ಚಾರ್ಜಿಂಗ್ ಪಾಯಿಂಟ್ ಇಲ್ಲೇ ಇದೆ, 3 hours ಚಾರ್ಜ್ ಮಾಡಿದ್ರೆ ಸಾಕಂತೆ. ಸೊ ನಿಮ್ಗೆ ಏನಾದರೂ ಈ ಥರ ಗಾಡಿನ ಮಾಡಿಸ್ಕೋಬೇಕು, ನಿಮ್ಮ ಓಲ್ಡ್ ವೆಹಿಕಲ್ಸು ಇಲ್ಲಾಂದರೆ ಯೂಸ್ ಮಾಡ್ತೀವಿ ಅಂದರೆ ಪೆಟ್ರೋಲ್ ಸೇವ್ ಮಾಡಿಕೊಂಡು ಮಾಡ್ಕೋಬೇಕು ಅಂದರೆ ಆ್ಯಕ್ಟಿವ್ ಆಗಿ ಮಾಡ್ಬೋದು. ಆಮೇಲೆ ಹಬ್ ಮೋಟೋ ಯೂಸ್ ಮಾಡಿ ಯಾವ ಗಾಡಿಗೆ ಬೇಕಾದ್ರೂ ಮಾಡ್ಬೋದು. ಬಜೆಟ್ ಏನಾದರೂ ಇತ್ತು ಅಂದರೆ ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಗೆ ಇಷ್ಟು ರೇಂಜ್ ಬೇಕು, ನಿಮ್ಗೆ ಈ ಥರ ಬೇಕು, ನಿಮ್ಮ ಡಿಸೈನು, ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ನಿಮಗೆ ಪೀಸ್ ಅಂತಲೇ ಹೇಳ್ಬೋದು. ಈಗ ನಾನೊಂದು ಬಜೆಟ್ ಹೇಳ್ತೀನಿ ಗುರು, ಅವರೊಂದು ಕಮ್ಮಿ ಹೇಳೋದು ಜಾಸ್ತಿ ಹೇಳೋದು ಟೆನ್ಷನೇ ಬೇಡ. ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಎಲ್ಲ ಹೇಳಿ ಮಾಡಿಕೊಡ್ತಾರೆ. ಸೊ ಯಾವ ಡಿಸ್ಟಿಕ್ಕು ಎಲ್ಲಿಂದ ಬಂದು ಮಾಡಿಕೊಡ್ತೀರಲ್ವಾ? ಓಕೆ, ಅದೇ ಟೈಮ್ ಎಷ್ಟು ಬೇಕಾಗುತ್ತೆ ಇದು ಮಾಡೋಕ್ಕೆ? ಡಿಪೆಂಡ್ಸ್ ಅವ್ರು ಯಾವ ತರ ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಒಂದೇ ದಿನದಲ್ಲಿ ಕೊಡ್ಲಿಕ್ಕೆ ಬರ್ತದೆ. ಓಕೆ, ಕೆಲವೊಂದು ಅಂದ್ರೆ ನಮಗೆ ಜಸ್ಟ್ ಪ್ಲಗ್ ಇನ್ ಪ್ಲೇ ತರ ಇರುತ್ತೆ. ಓಕೆ, ಕೆಲವೊಂದು ಗಾಡಿಗಳಿಗೆ ಅವರ ರಿಕ್ವೈರ್ಮೆಂಟ್ ಅಂದ್ರೆ ಇವಾಗ ನನಗೆ ಇದು ಹೀಗೇನೆ ಇದು ಮಾಡೋದಕ್ಕೆ ಎಷ್ಟು ದಿನ ತಗೊಂಡ್ರಿ? ನನಗೆ 1 ತಿಂಗಳ ಟೈಮ್ ತಗೊಂಡಿತ್ತು. 1 ತಿಂಗಳು? ಓಕೆ. ಸೊ ನೋಡಿ, ನಿಮಗೆ ಗಾಡಿ ಡಿಪೆಂಡ್ಸ್ ಅಂದ್ರೆ ನೀವು ಯಾವ ತರ ಕೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅನ್ಕೊಳ್ಳಿ, ಒಂದು ನೀವು ತುಂಬಾ ಡಿಸೈನ್ ಆಗಿ ಹಂಗೆಲ್ಲ ಯುನೀಕ್ ಆಗಿ ಬೇಕು ಅಂದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ. ಗಾಡಿ ಅಂತೂ ಸೀರಿಯಸ್ ಆಗಿ ಸಕ್ಕದಾಗಿದೆ. ಸೊ ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು, ಸೀರಿಯಸ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿ ಆದಷ್ಟು ಹೋಗಿ ಶೇರ್ ಮಾಡಿ ವೀಡಿಯೋನು, ಎಲ್ರಿಗೂ ಗೊತ್ತಾಗಲಿ ತಾ ಯೂನಿಕ್ ಆಗಿ ಸಕ್ಕದಾಗೆಲ್ಲ ಮಾಡ್ತಾರೆ ಅಂತ. ವೀಡಿಯೋ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ, ಕನ್ನಡದವ್ರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.